ನಿಮ್ಮ ರಾಗಿ ಬೆಳೆ, ರಾಗಿಯನ್ನು ನೀವು ಯಾಕೆ ಮಾರಾಟ ಮಾಡಬೇಕು? ನಮ್ಮ ಹಳ್ಳಿಯ ಯುವಕರು, ಹಳ್ಳಿಯ ನನ್ನ ತಾಯಂದಿರು ನಿಮಗೆ ಎಲ್ಲ ರೀತಿಯ ತರಬೇತಿ ಕೊಟ್ಟು, ನೀವು ಬುದ್ಧಿವಂತರಾದರೆ, ಕಷ್ಟಪಟ್ಟು ದುಡಿಮೆ ಮಾಡೋದಾದರೆ ರಾಗಿಯಿಂದ ನೀವು ಮಾರ್ಕೆಟಲ್ಲಿ ಬೆಳೆದಂಥ ರಾಗಿನ ಮಾರಾಟ ಮಾಡಬೇಡಿ. ರಾಗಿಯಿಂದ ಇವತ್ತು ತರತರವರಿ ಬಿಸ್ಕೆಟ್ಗಳನ್ನು ತಯಾರು ಮಾಡ್ಬೋದು. ನಿಮ್ಮ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆ ಒಂದು ಬಿಸ್ಕೆಟ್ಗಳನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ನನ್ನ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ನನ್ನ ತಾಯಂದಿರಿಗೆ, ನಮ್ಮ ಯುವಕರಿಗೆ, ಇವತ್ತು ಯೂನಿಟ್ಗಳನ್ನು ಸರ್ಕಾರವೇ ಹಣ ಕೊಟ್ಟು ಹಾಕ್ಕೊಡ್ತೀವಿ ನಿಮಗೆ, ನೀವು ಸಾಲ ಮಾಡಿ ಆ ಯೂನಿಟ್ ಹಾಕಿ ಬಿಸ್ಕೆಟ್ ತಯಾರು ಮಾಡ್ತಕ್ಕಂಥ ಉದ್ಯಮ ಮಾಡಲಿಕ್ಕೆ ಸಾಲ ತಗೊಳ್ಳಿ ಅಂತ ಹೇಳಲ್ಲ. ಸರ್ಕಾರದ ವತಿಯಿಂದಲೇ ಆ ರಾಗಿ ಬೆಳೆದಂಥ ನನ್ನ ರೈತ ಬಂಧುಗಳು ಬೈ ಪ್ರಾಡಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ರಾಗಿ ಬೆಳೆನೋ ಏರಿಕೆ ಆಗ್ತದೆ ಬೆಲೆ, ನೀವು ಬೆಳೆದಂಥ, ನೀವು ತಯಾರು ಮಾಡಿದಂಥ ಬಿಸ್ಕೆಟ್ನ ಮಾರಾಟ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ನಿಮಗೆ ಎಲ್ಲ ರೀತಿಯ ನೆರವುಗಳನ್ನು ತಂದು ಕೊಡ್ತೀನಿ. ನನ್ನ ಪರೀಕ್ಷೆ ಮಾಡಿ ಹಲವಾರು ರೀತಿಯ ಕಾರ್ಯಕ್ರಮ ತರ್ತಾ ಇದ್ದೇನೆ. ತೆಂಗು ಬೆಳೆಗಾರರಿಗೆ ನನ್ನ ಹಳ್ಳಿಯ ತಾಯಂದಿರು ತೆಂಗಿನ ನಾರಿನಿಂದ ಹಲವಾರು ರೀತಿಯ ಬೈ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ಬೋದು. 5 ಲಕ್ಷ ರೂಪಾಯಿಗಳ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ 90% ಹಣ ರಾಜ್ಯ ಸರ್ಕಾರದಿಂದಲೇ ಆ ಒಂದು ಉದ್ಯಮವನ್ನು ಹಾಕಲಿಕ್ಕೆ ಎಲ್ಲ ಕುಟುಂಬಗಳಿಗೆ ಕೊಡಲಿಕ್ಕೆ ತಯಾರಾಗಿದ್ದೇನೆ. ಯಾರು ನೀವು ಒಂದು ಕುಟುಂಬದಲ್ಲಿ ಇಂಥ ಒಂದು ಉದ್ಯಮ 10-20 ಜನಕ್ಕೆ ನಿಮ್ಮ ಹಳ್ಳಿಯಲ್ಲಿ ನೀವೇ ಕೆಲಸ ಕೊಡಬಹುದು. ಆ ರೀತಿಯ ಯೋಜನೆಯನ್ನು ತಂದು ಕೊಡ್ತೇನೆ. ನೀವು ಉತ್ಪಾದನೆ ಮಾಡಿದಂಥ ಆ ತೆಂಗಿನ ನಾರಿನಿಂದ ಪದಾರ್ಥಗಳನ್ನು ಸರ್ಕಾರವೇ ಗ್ಯಾರಂಟಿ ಕೊಡ್ತೀವಿ ಮಾರಾಟ ಮಾಡಲಿಕ್ಕೆ. ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಈ ರೈತ ಚೈತನ್ಯ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದೇನೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಇವತ್ತು ಭೂಮಿ ಇಲ್ಲ, ಅಂಥವ್ರಿಗೂ ಸಹ ಈ ರೈತ ಚೈತನ್ಯ ಕಾರ್ಯಕ್ರಮದಲ್ಲಿ ಯೋಜನೆಗಳನ್ನು ಕೊಡ್ತಾ ಇದ್ದೇವೆ. ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಇದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ. ಉದ್ಯೋಗವನ್ನು ಯಾವ ರೀತಿ ತಂದು ಕೊಡ್ತೀವಿ ಅಂತೇಳಿ, ಮನೆಗಳು ಯಾರಿಗಿಲ್ಲ ಈ ನಾಡಿನಲ್ಲಿ, ಪ್ರತಿ ಕುಟುಂಬಕ್ಕೆ ಒಂದು ಮನೆಯನ್ನು ಮುಂದಿನ 5 ವರ್ಷದಲ್ಲಿ ಸರ್ಕಾರ ಸಂಪೂರ್ಣ ಬಹುಮತದ ಸರ್ಕಾರವನ್ನು ಈ ನಾಡಿನ ಜನತಾದಳಕ್ಕೆ ನೀಡಿದರೆ 5 ವರ್ಷದ ಒಳಗೆ ಈ ನಾಡಿನಲ್ಲಿ ಯಾರಿಗೂ ನಿವೇಶನ ಇಲ್ಲ, ಮನೆ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಪ್ರತಿಯೊಬ್ಬರಿಗೂ 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ. 65 ವರ್ಷ ಮೇಲ್ಪಟ್ಟಂಥ ನನ್ನ ತಂದೆ ತಾಯಂದಿರು ಯಾರಿದ್ದೀರಿ ಹಳ್ಳಿಗಳಲ್ಲಿ, ನಿಮ್ಮ ಕುಟುಂಬಗಳಿಗೆ ಪ್ರತಿ ತಿಂಗಳು 5,000 ರೂಪಾಯಿಗಳು ಈ ಭೂಮಿಯಲ್ಲಿ ನೀವು ಬದುಕಿರೋವರೆಗೆ ನಿಮ್ಮ ಬದುಕು ಒಂದು ಸಂತೋಷದಿಂದ ಬದುಕಲಿಕ್ಕೆ 65 ವರ್ಷ ಮೇಲ್ಪಟ್ಟಂಥ ನಾಡಿನ ಪ್ರತಿ ತಂದೆ ತಾಯಂದಿರಿಗೆ 5,000 ರೂಪಾಯಿಗಳು ಬದುಕಿರೋವಾಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ನಮ್ಮ ವಿಧವಾ ತಾಯಂದಿರು ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಈಗ 800 ರೂಪಾಯಿ ಏನಿದೆ ಮಾಸಾಜನ, ಅದನ್ನು 2,500 ರೂಪಾಯಿಗೆ ಏರಿಕೆ ಮಾಡಿ ಆ ವಿಧವಾ ತಾಯಂದಿರು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದಕ್ಕೆ ಒಂದು ಹೊಸ ಕಾರ್ಯಕ್ರಮ ತರ್ತಾ ಇದ್ದೇವೆ. ಇಲ್ಲಿ ನಾನು ಕಾಂಗ್ರೆಸ್ ಬಿಜೆಪಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಅರಸಿಕೇರಿನಲ್ಲಿ ಪಾಪ ಹೇಳ್ತಾರೆ ಲಿಂಗಾಯತ ಸಮಾಜ 70,000 ಓಟಿದೆ, ಇವತ್ತೇನಾದರೂ ಬಿಜೆಪಿಯಿಂದ ಒಂದೇ ಲಿಂಗಾಯತರು ಕ್ಯಾಂಟ್ ಆಗ್ಬಿಟ್ರೆ ನಾನು ಕಷ್ಟ, ನಾನು ಮತ್ತೆ ಕಾಂಗ್ರೆಸ್ಸಿಂದ ಮತ್ತಿನ್ಯಾರೋ ಕುರುಬರು ನಿಲ್ಲಿಸ್, ನಾನು ಸೋಲ್ತೀನಿ ಇನ್ನೊಬ್ಬರು ಸೋಲ್ತಾರೆ, ಅದರಿಂದ ನಾನು ಲೆಕ್ಕಾಚಾರ ಮಾಡ್ತಿದ್ದೀನಿ. ಈ ಲೆಕ್ಕಾಚಾರ ನಾವೇನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ, ಮೇಲೊಬ್ಬ ನಮ್ಮನ್ನೆಲ್ಲ ಏನು ಆಗಬೇಕು ನಮಗೆ ಅಂತಕ್ಕಂಥ ಹಣೆಯಲ್ಲಿ ಬರೆದಿರೋದನ್ನು ಮೇಲೆ ಕಾಯ್ತಾ ಕೂತಿದ್ದಾನೆ. ಅವನು ಕೊಡೋದು ನಮಗೆ, ಅವನು ಕೊಡೋದು ತೀರ್ಮಾನ ಮಾಡೋರು ಪುಣ್ಯಾತ್ಮರು ನೀವು. ನಿಮ್ಮ ಮನಸ್ಸಿನಲ್ಲಿ ಯಾರಿಗೆ ನೀವು ಮತ ಕೊಡಬೇಕು ಅನ್ನೋದನ್ನು ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು ತಾವುಗಳು. ಆ ದೇವರು ನಿಮಗೆ ಆ ಪ್ರೇರೇಪಣೆ ಕೊಡಬೇಕು.